ಇದು ಏನ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ನೀವು? ದಾವಣಗೆರೆ ನಗರದಲ್ಲಿ ವಿನಾಯಕ ನಗರ ಏನಿದೆ ಅಲ್ಲಿ ಕುಂದಗೋಳ ಕ್ರಾಸ್ ನ ಈ ಖಾಲಿ ನಿವೇಶನಗಳಲ್ಲಿ ಈ ಕಸವನ್ನು ತೆಗೆದುಕೊಂಡು ಬಂದು ಟ್ರ್ಯಾಕ್ಟರ್ಗಳಲ್ಲಿ ಸುರಿತಾ ಇದ್ದಾರೆ. ಹಾಗೆಯೇ ಈ ಒಂದು ಕಸ ಏನು ಸುರಿತಾ ಇದ್ದಾರೆ ಅದರ ಬಗ್ಗೆ ಸ್ಥಳೀಯ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈ ಕಸ ಏನು ಸುರಿತಾ ಇದ್ದಾರೆ ಅದು ಎಲ್ಲ ಬೇರೆ ಕಡೆಯಿಂದ ಎಲ್ಲಿಂದಲೋ ತೆಗೆದುಕೊಂಡು ಬಂದು ಆ ಕಸವನ್ನು ಇಲ್ಲಿ ಸುರಿತಾ ಇದ್ದಾರೆ. ಹಾಗಾಗಿ ಈ ಕಸ ಸುರಿತಿರತಕ್ಕಂಥ ಏನು ಸುರಿತಿದ್ದಾರೆ ಅದರ ಬಗ್ಗೆ ಸಾರ್ವಜನಿಕರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈ ಕಸ ಎಲ್ಲಿಂದಲೋ ತೆಗೆದುಕೊಂಡು ಬಂದು ಇಲ್ಲಿ ಸುರಿತಿರುವುದು ಸಾರ್ವಜನಿಕರಿಗೆ ಒಂದು ದುರ್ನಾತ ಬೀರುತ್ತಿದೆ. ಹಾಗೆಯೇ ಈ ಒಂದು ಖಾಲಿ ನಿವೇಶನಗಳಲ್ಲಿ ಸುರಿತಿರತಕ್ಕಂಥ ಕಸದಿಂದ ಏನು ರೋಗ ರುಜಿನಗಳು ಹರಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ ಸಾರ್ವಜನಿಕರು ಇದರ ಬಗ್ಗೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಕಸ ಸುರಿತಿರುವ ಬಗ್ಗೆ ಈ ಟ್ರ್ಯಾಕ್ಟರ್ ಚಾಲಕನಿಗೆ ಏನು ಇದರ ಬಗ್ಗೆ ವಿಚಾರಿಸಿದರೆ ಸ್ಥಳೀಯ ಕಾರ್ಪೊರೇಟರ್ ಒಬ್ಬರು ಹೇಳಿರುವಂಥ ಒಂದು ಸೂಚನೆ ಮೇರೆಗೆ ತಂದು ಇಲ್ಲಿ ಸುರಿತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಟ್ರ್ಯಾಕ್ಟರ್ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿಯ ಸ್ಥಳೀಯ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಈ ಕಸ ಏನು ಚರಂಡಿಯ ಒಂದು ಗಲೀಜು ತೊಗೊಂಡು ಬಂದು ಅಥವಾ ಕಸವನ್ನು ತೆಗೆದುಕೊಂಡು ಬಂದು ಇಲ್ಲಿ ಏನು ಡಂಪ್ ಮಾಡ್ತಾ ಇದ್ದಾರೆ, ಸುರಿತಾ ಇದ್ದಾರೆ, ಅದರಿಂದ ಅಕ್ಕಪಕ್ಕದ ಏನು ಮನೆ ಸಾರ್ವಜನಿಕ ಮನೆಗಳೇನಿದ್ದಾವೆ ಅವಕ್ಕೆಲ್ಲ ತುಂಬ ಒಂದು ದುರ್ನಾತ ಬೀರುವಂಥದ್ದು ಹಾಗೂ ರೋಗ ರುಜಿನಗಳಿಗೆ ಹರಡುವಂಥ ಕಾರಣ ಕೂಡ ಆಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಸಾರ್ವಜನಿಕರು ಎತ್ತಿದ್ದಾರೆ. ಹಲೋ, ಯಾರು ನಿಮಗೆ ಕೆಡೋ ಪರ್ಮಿಷನ್ ಕೊಡಿದ್ದು? ಕಡೆ ಕೆಡೋಕ್ಕೆ ಯಾರಕ್ಕೆ ಪರ್ಮಿಷನ್ ಕೊಡಿದ್ದು? ಹಾಂ, ಯಾಕೆ ಕಾರ್ಪೆಟ್ರು ಕಾರ್ಪೆಟ್ರ್ ಯಾರು ಮತ್ತೆ ಸಹ ಕಾರ್ಪೆಟ್ರ್ ಗೊತ್ತಿಲ್ಲದ ಚೇಂಬರಿಂದ ತಗೊಂಬಂದ್ರಿ ಇಲ್ಲಿ ಮತ್ತೆ ಏನಿದ್ರ ಅದು? ಹಾಂ, ಚರಂಡಿದು ಚರಂಡಿ ತೆಗ್ದು ಯಾರು ಕಾರ್ಪೆಟ್ರ್ ಹೇಳಿದ್ದು? ಕಾಂಟ್ರಾಕ್ಟರ್. ಹಾಂ, ಯಾವ ಮೇಲೆ ಕಾರ್ಪೆಟ್ರ್ ಹೇಳಿದಂತೆಲ್ಲ ಫಸ್ಟಿಗೆ ಹೌದಾ? ಈ ಕಮಿಷನರ್ ಕಳಿಸ್ತೀನಿ, ಕಮಿಷನರ್ ಮಾತಾಡ್ತಾರೆ ಮಾತಾಡ್ತಾರೆ. ನಿನ್ನ ಗಾಡಿ ನಂಬರ್ ಸಮೇತ ಗಾಡಿ ಸಮೇತ ತೀ ಮಾಡಿಸ್ತೀನಿ. ಈಗ ಕಮಿಷನರ್ ಕಳಿಸ್ತೀನಿ ಈಗ.